ಹೈ ಫ್ರೆಂಡ್ಸ್ ನೀವು ಯಾವತ್ತಾದ್ರೂ ಈ ರೀತಿಯ ಚಿಟ್ಟೆಯನ್ನ ನೋಡಿದೀರಾ ನೋಡೋದಕ್ಕೆ ಒಣಗಿದ ಎಲೆಯ ರೀತಿ ಇರುತ್ತೆ ಈ ರೀತಿಯ ಮೀನನ್ನ ನೋಡಿದೀರಾ ಇದು ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಷ್ಟೇ ಅಲ್ಲ ಇದು ಮಣ್ಣಿನಲ್ಲಿ ಈ ರೀತಿ ಬಚ್ಚಿಟ್ಟುಕೊಳ್ಳುತ್ತೆ ಅಂದ್ರೆ ಇದನ್ನ ಕಂಡುಹಿಡಿಯೋದು ಆಲ್ಮೋಸ್ಟ್ ಅಸಾಧ್ಯ ಎಂದು ಹೇಳಬಹುದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿಲ್ಲದ ಈ ರೀತಿಯ ಟೆನ್ ಇನ್ವಿಜಿಬಲ್ ಜೀವಿಗಳ ಬಗ್ಗೆ ನೋಡೋಣ ವಿಡಿಯೋನ ಕೊನೆಯವರೆಗೂ ನೋಡಿ ನಂಬರ್ ಒನ್ ಲ್ಯಾಪ್ಟೋಸೆಫಲಸ್ ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಏನಂದ್ರೆ ಒಂದು ಮೀನಿಗೆ ಹುಟ್ಟಿರುವ ಪ್ರತಿ ಮೀನಿನ ಮರಿ ಸರ್ವೈವ್ ಆಗುವುದು ತುಂಬಾ ಕಷ್ಟ ಏಕೆಂದ್ರೆ ಕೆಲವು ಮರಿಗಳನ್ನ ಬೇರೆ ಜೀವಿಗಳು ತಿಂದು ಬಿಡ್ತವೆ ಹಬ್ಬಗಳಲ್ಲಿ ಕೆಲವು ಮಾತ್ರ ತಪ್ಪಿಸಿಕೊಂಡು ಸರ್ವೈವ್ ಆಗ್ತವೆ ಆದ್ರೆ ಲ್ಯಾಪ್ಟೋಸೆಫಲಸ್ ಎಂತಹ ಜೀವಿ ಅಂದ್ರೆ ಇದು ಬೇರೆ ಜೀವಿಯ ಕಣ್ಣಿಗೆ ಬೀಳದೆ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವಲ್ಲಿ ಎಕ್ಸ್ಪರ್ಟ್ ಎಂದು ಹೇಳಬಹುದು ಇದು ನೋಡುವುದಕ್ಕೆ ಅಚ್ಚು ಮೀನಿನ ರೀತಿ ಇದ್ರು ನಿಜಕ್ಕೆ ಇದು ಮೀನಲ್ಲ ಈ ಜೀವಿ ತತ್ತಿಯಿಂದ ಹೊರಬಂದ ತಕ್ಷಣ ಇದನ್ನ ತಿನ್ನೋದಕ್ಕೆ ಸಮುದ್ರ ಜೀವಿಗಳು ತುಂಬಾ ಆಸಕ್ತಿಯಿಂದ ಕಾಯ್ತಾ ಇರುತ್ತವೆ ಆದರೆ ಇದು ಹುಟ್ಟಿದ ತಕ್ಷಣ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿ ಬದಲಾಗುತ್ತೆ ಬೇಟೆಯಾಡುವಲ್ಲಿ ಉಳಿದ ಜೀವಿಗಳೆಲ್ಲ ಫೇಲ್ ಆಗ್ತವೆ ಈ ರೀತಿ ಈ ಜೀವಿ ಮೂರು ತಿಂಗಳವರೆಗೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ತನ್ನ ತಾನು ರಕ್ಷಿಸಿಕೊಳ್ಳುವ ಶಕ್ತಿ ಬಂದ ನಂತರ ನಾರ್ಮಲ್ ಆಗಿ ಬದಲಾಗುತ್ತೆ ಈ ಜೀವಿ ಸರ್ವೈವ್ ಆಗೋದಕ್ಕೆ ಬಳಸೋ ಟೆಕ್ನಿಕ್ ಇದಕ್ಕೆ ನೈಸರ್ಗಿಕವಾಗಿ ಬರುತ್ತೆ ಇದು ನಿಜಕ್ಕೂ ಮಿರಿಯಾಕಲ್ ಅಲ್ವಾ ನಂಬರ್ ಟೂ ಲೀಫ್ ಇನ್ಸೆಕ್ಟ್ ನಮ್ಮನ್ನ ಯಾರಾದ್ರೂ ಒಂದು ಸ್ಟ್ಯಾಚು ರೀತಿ ನಿಂತ್ಕೊಳ್ಳಿ ಅಂದ್ರೆ ನಾವು ಎಷ್ಟೊತ್ತು ನಿಂತ್ಕೊಳ್ಳಬಲ್ಲೆವೋ ಒನ್ ಅವರ್ ಟೂ ಅವರ್ ಇಲ್ಲ ಮೂರು ಗಂಟೆ ಅದಕ್ಕಿಂತ ಹೆಚ್ಚು ಸಮಯ ನಿಲ್ಲಬೇಕಂದ್ರೆ ತುಂಬಾ ಕಷ್ಟ ಆದ್ರೆ ಲೀಫ್ ಇನ್ಸೆಕ್ಟ್ ಆಗಲ್ಲ ಇದು ಎಷ್ಟು ಸಮಯವಾದ್ರೂ ಇದ್ದ ಸ್ಥಳದಲ್ಲಿ ಸ್ಟ್ಯಾಚು ರೀತಿ ಇರಬಲ್ಲದು ಇದನ್ನ ನೋಡಿ ಯಾರಾದ್ರೂ ಸುಲಭವಾಗಿ ಮೋಸ ಹೋಗ್ತಾರೆ ಇದು ನೋಡೋದಕ್ಕೆ ಅಚ್ಚು ಎಲೆಯ ರೀತಿ ಇರುತ್ತೆ ಅಷ್ಟೇ ಅಲ್ಲ ಈ ಜೀವಿ ಯಾವುದಾದ್ರೂ ಎಲೆಯ ಮೇಲೆ ಕುಳಿತುಕೊಳ್ತು ಅಂದ್ರೆ ಇದನ್ನ ಗುರುತಿಡಿಯೋದು ತುಂಬಾ ಕಷ್ಟ ಈ ಲೀಫ್ ಇನ್ಸೆಕ್ಟ್ ಅಡವಿನಲ್ಲಿರುವ ಜಂತು ಮತ್ತು ಪಕ್ಷಿಗಳಿಗೆ ತುಂಬಾ ಇಷ್ಟವಾದ ಆಹಾರ ಅವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿ ಎಲೆಗಳ ಮೇಲೆ ಬಚ್ಚಿಟ್ಟುಕೊಂಡು ತಪ್ಪಿಸಿಕೊಳ್ಳುತ್ತೆ ಇದು ಆಹಾರವಾಗಿ ಎಲೆಗಳಿಂದ ಲಭಿಸುವ ದ್ರವವನ್ನು ಸೇವಿಸುತ್ತೆ ಇದರ ಪೂರ್ತಿ ಜೀವನ ಮರದ ಮತ್ತು ಎಲೆಗಳ ಹಿಂದೆ ಬಚ್ಚಿಟ್ಟುಕೊಂಡು ಜೀವಿಸುತ್ತೆ ನಂಬರ್ ತ್ರೀ ಲೀಫ್ ಟೈಲ್ಡ್ ಗೀಕೋ ಈ ಜೀವಿಗೆ ಪ್ರಪಂಚದಲ್ಲಿ ಕಣ್ಣೆ ಮುಚ್ಚೆ ಕಾಡೆಗೂಡೆ ಪೈಪೋಟಿಯಲ್ಲಿ ಮೊದಲ ಬಹುಮಾನ ಬರುತ್ತೆ ಎಂದು ಹೇಳಬಹುದು ಏಕೆಂದ್ರೆ ಇದು ಒಂದು ಮರಕ್ಕೆ ಅಂಟಿಕೊಂಡ್ರೆ ಅದು ಎಲ್ಲಿದೆ ಅಂತ ಕಂಡು ಹಿಡಿಯೋದಕ್ಕೆ ನಮಗೆ ಆಗೋದಿಲ್ಲ ಇದು ವಿಚಿತ್ರವಾಗಿ ಕಾಣಿಸುವ ಜೀವಿ ಮಡಗಾಸ್ಕರ್ ಐಲ್ಯಾಂಡ್ ನಲ್ಲಿ ಇದನ್ನ ಹೆಚ್ಚಾಗಿ ನೋಡಬಹುದು ಅಷ್ಟೇ ಅಲ್ಲದೆ ಈ ಜೀವಿ ವಿಧ ವಿಧವಾದ ಬಣ್ಣದಲ್ಲಿ ಇರುತ್ತೆ ಇದು ನೋಡೋದಕ್ಕೆ ಒಣಗಿದ ಎಲೆ ರೀತಿ ಕಾಣಿಸುತ್ತೆ ಅದಕ್ಕೆ ಇದನ್ನ ಗಿಡ ಮರಗಳಲ್ಲಿ ಕಂಡು ಹಿಡಿಯೋದು ಅಸಾಧ್ಯ ಅಷ್ಟೇ ಅಲ್ಲ ಈ ಜೀವಿ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳಿಂದ ತನ್ನ ಶರೀರದ ಬಣ್ಣ ಬದಲಾಯಿಸಿಕೊಳ್ಳಬಲ್ಲದು ಅದಕ್ಕಾಗಿ ಇದು ಆಹಾರಕ್ಕಾಗಿ ಕಷ್ಟಪಡುವ ಅವಶ್ಯಕತೆ ಇರುವುದಿಲ್ಲ ಸಣ್ಣ ಸಣ್ಣ ಕೀಟಕಗಳು ಇದಿರುವ ಸಂಗತಿ ಗೊತ್ತಿಲ್ಲದೆ ಇದರ ಮುಂದೆ ಬಂದು ಅದಕ್ಕೆ ಬಲಿಯಾಗ್ತವೆ ನಂಬರ್ ಫೋರ್ ಪಿಗ್ಮಿ ಸಿ ಹಾರ್ಸ್ ಸಮುದ್ರದಲ್ಲಿರುವ ಸಣ್ಣ ಕ್ರಿಯೇಚರ್ಸ್ ಬದುಕುವುದು ತುಂಬಾ ಕಷ್ಟ ಇದಕ್ಕೆ ಮುಖ್ಯ ಕಾರಣ ಅವುಗಳಿಗಿಂತ ದೊಡ್ಡ ಜೀವಿಗಳು ಅವುಗಳನ್ನು ತುಂಬಾ ಸುಲಭವಾಗಿ ಭೇಟಿಯಾಡಿ ತಿಂದು ಬಿಡುತ್ತವೆ ಪಿಗ್ಮಿ ಒಂದು ಸಣ್ಣ ಪ್ರಾಣಿ ಎಷ್ಟು ಸಣ್ಣದಂದ್ರೆ ಇದರ ಮ್ಯಾಕ್ಸಿಮಮ್ ಬೆಳವಣಿಗೆ ಎರಡು ಸೆಂಟಿಮೀಟರ್ ಮಾತ್ರವೇ ಈ ಜೀವಿ ಜಪಾನ್ ಇಂಡೋನೇಷಿಯಾ ನಾರ್ತ್ ಆಸ್ಟ್ರೇಲಿಯಾದಲ್ಲಿ ಇರುತ್ತೆ ಇದು ಸಮುದ್ರದಲ್ಲಿ ಮೂವತ್ತರಿಂದ ನಲವತ್ತು ಮೀಟರ್ ಆಳದಲ್ಲಿ ಜೀವಿಸುತ್ತೆ ಇದು ಒಂದು ಪ್ಲಾಂಟ್ ಗೆ ಅಂಟಿಕೊಂಡ್ರೆ ಅದೇ ಪ್ಲಾಂಟ್ ರೀತಿ ತನ್ನ ಶರೀರ ಮತ್ತು ಬಣ್ಣವನ್ನ ಬದಲಾಯಿಸಿಕೊಳ್ಳುತ್ತೆ ಆ ನಂತರ ಬೇರೆ ಯಾವ ಜೀವಿಯು ಕೂಡ ಇದನ್ನ ಕಂಡು ಹಿಡಿಯೋದು ಅಸಾಧ್ಯ ಒಂದು ವೇಳೆ ಆ ಪ್ಲಾಂಟ್ ನ ಕೈಯಲ್ಲಿ ಹಿಡ್ಕೊಂಡು ಪರಿಶೀಲಿಸಿದ್ರು ಕೂಡ ನಮಗೆ ಆ ಕ್ರಿಯೇಚರ್ ಎಲ್ಲಿದೆ ಅಂತ ತಿಳಿದುಕೊಳ್ಳೋದು ತುಂಬಾ ಕಷ್ಟ ಸೈಂಟಿಸ್ಟ್ ಮೊದಲು ಈ ಜೀವಿ ಟೂ ಕಲರ್ ಕಾಂಬಿನೇಷನ್ ನಲ್ಲಿ ಮಾತ್ರ ಬದಲಾಗಬಲ್ಲದು ಅನ್ಕೊಂಡಿದ್ರು ಅವೇ ಯಲ್ಲೋ ವಿತ್ ಆರೆಂಜ್ ಬಂಬ್ಸ್ ಮತ್ತು ಗ್ರೀನ್ ವಿತ್ ರೆಡ್ ಬಮ್ಸ್ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಕ್ಸ್ಪೆರಿಮೆಂಟ್ ಭಾಗವಾಗಿ ಎರಡು ಕ್ರಿಯೇಚರ್ಸ್ ನ ಮತ್ತು ಪರ್ಪಲ್ ಕಲರ್ ಪ್ಲಾಂಟ್ ನ ಅಕ್ವೇರಿಯಂ ನಲ್ಲಿ ಇಟ್ಟಿದ್ರೆ ಆಶ್ಚರ್ಯವಾಗಿ ಅವು ಸಹ ಅವುಗಳ ಬಾಡಿ ಕಲರ್ ನ ಪರ್ಪಲ್ ಕಲರ್ ಗೆ ಬದಲು ಬದಲಾಯಿಸಿಕೊಡ್ತವೆ ನಂಬರ್ ಫೈವ್ ಈಸ್ಟರ್ನ್ ಸ್ಕ್ರೀಚ್ ವವೆಲ್ ಈ ಗೂಬೆ ತುಂಬಾ ವಿಚಿತ್ರವಾದದ್ದು ಇದರ ಬೇಟೆಯಾಡುವ ಟೆಕ್ನಿಕ್ ಕೂಡ ತುಂಬಾ ವಿಚಿತ್ರವಾಗಿರುತ್ತೆ ಹೇಗೆಂದ್ರೆ ಇದು ಯಾವುದಾದ್ರೂ ಒಣಗಿದ ಮರವನ್ನು ನೋಡಿ ಕುಳಿತುಕೊಳಿತು ಅಂದ್ರೆ ಅದನ್ನ ಗುರುತಿಡಿಯೋದು ತುಂಬಾ ಕಷ್ಟ ಅಷ್ಟೇ ಅಲ್ಲ ಇದರ ರೆಕ್ಕೆಗಳು ಮತ್ತು ಕಣ್ಣು ಕೂಡ ಒಣಗಿದ ಮರದ ಬ್ಯಾಕ್ ಗ್ರೌಂಡ್ ಜೊತೆಗೆ ಮ್ಯಾಚ್ ಆಗ್ತವೆ ಆದುದರಿಂದ ಯಾವುದಾದ್ರೂ ಜೀವಿ ತುಂಬಾ ಸುಲಭವಾಗಿ ಇದರ ಬಾಯಿಗೆ ಸಿಕ್ಕು ಆಹಾರವಾಗ್ತವೆ ಈ ಗೂಬೆ ಹೆಚ್ಚಾಗಿ ಒಣಗಿದ ಮರದ ಮೇಲೆ ಇರುವುದಕ್ಕೆ ಇಷ್ಟಪಡುತ್ತೆ ಅಷ್ಟೇ ಅಲ್ಲ ಮರದ ಕೊಂಬೆಗಳನ್ನ ಇದರ ಗೂಡಾಗಿ ಮಾಡಿಕೊಳ್ಳುತ್ತೆ Number six, uh, decorator crabs. ಇದನ್ನ ಸ್ಪೈಡರ್ ಡೆಕೋರೇಟರ್ ಕ್ರಾಪ್ಸ್ ಎಂದು ಸಹ ಕರೀತಾರೆ ಏಕೆಂದ್ರೆ ಇದು ನೋಡೋದಕ್ಕೆ ಸ್ಪೈಡರ್ ರೀತಿ ಇರುತ್ತೆ ಈ ಕ್ರಾಪ್ಸ್ ನ ಕ್ಯಾಲಿಫೋರ್ನಿಯಾ ಥೈಲ್ಯಾಂಡ್ ಫಿಲಿಪೈನ್ಸ್ ಮಾಲ್ಡೀವ್ಸ್ ಇಂಡೋನೇಷಿಯಾ ಮತ್ತು ಮಲೇಷಿಯಾದಲ್ಲಿ ನೋಡಬಹುದು ಬಯೋಲಾಜಿಸ್ಟ್ ಪ್ರಕಾರ ಈ ಜೀವಿ ತುಂಬಾ ಜೀವಿಗಳಿಗೆ ಫೇವರೇಟ್ ಫುಡ್ ಎಂದು ಹೇಳ್ತಾರೆ ಅದಕ್ಕೆ ತುಂಬಾ ರೀತಿಯ ಸಮುದ್ರ ಜೀವಿಗಳು ಇದನ್ನ ಬೇಟಿ ಆಡಲು ಪ್ರಯತ್ನ ಪಡ್ತವೆ ಆದ್ರೆ ಇವು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರುತ್ತವೆ ಅಷ್ಟೇ ಅಲ್ಲ ಇದರ ಆಕಾರವನ್ನು ನೋಡಿ ಯಾವುದಾದ್ರೂ ಗಿಡವೇನೋ ಅನಿಸುತ್ತೆ ಇದಕ್ಕೇನಾದ್ರೂ ಅಪಾಯ ಅನಿಸಿದಾಗ ಸಮುದ್ರದಲ್ಲಿರುವ ಮರಗಳ ಮಧ್ಯೆ ಬಚ್ಚಿಟ್ಟುಕೊಳ್ಳುತ್ತೆ ಅದರ ಕಲರ್ ಮತ್ತು ಆಕಾರವನ್ನ ಮರದ ರೀತಿ ಬದಲಾಯಿಸಿಕೊಳ್ಳುತ್ತೆ ಅದಕ್ಕೆ ಈ ನ ಸಮುದ್ರದಲ್ಲಿ ನೋಡೋದು ತುಂಬಾ ಕಷ್ಟ ನಂಬರ್ ಸೆವೆನ್ ಡೆವಿಲ್ ಸ್ಕಾರ್ಪಿಯನ್ ಫಿಶ್ ಈ ಫಿಶ್ ನ ಸ್ಟ್ರಾಂಗ್ ಅಂತಾನು ಕರೀತಾರೆ ಇದು ನೋಡೋದಕ್ಕೆ ತುಂಬಾ ಅಸಹ್ಯವಾಗಿ ಮತ್ತು ಭಯಂಕರವಾಗಿ ಇರುತ್ತೆ ಈ ಫಿಶ್ ಜಾತಿಯನ್ನ ಡೆವಿಲ್ಸ್ ಜಾತಿ ಎಂದು ಕರೀತಾರೆ ಕಾರಣ ಏನಂದ್ರೆ ಇದರ ಫೇಸ್ ನೋಡೋದಕ್ಕೆ ದೆವ್ವದ ರೀತಿ ಕಾಣಿಸುತ್ತೆ ಈ ಫಿಶ್ ಬೇರೆ ಜೀವಿಯಿಂದ ಬರುವ ಅಪಾಯವನ್ನ ತುಂಬಾ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಳ್ಳುತ್ತೆ ಈ ಫಿಶ್ ಎಲ್ಲಿದ್ರೆ ಅಲ್ಲಿ ಸುತ್ತಮುತ್ತಲಿರುವ ಕಲರ್ಸ್ ಮತ್ತು ಅಲ್ಲಿರುವ ಪ್ಯಾಟರ್ನ್ಸ್ ನ ಕೂಡ ತನ್ನ ಬಾಡಿ ಮೇಲೆ ಕಾಪಿ ಮಾಡುತ್ತೆ ಅಷ್ಟೇ ಅಲ್ಲ ಬೇರೆ ಮೀನಿನ ಹಾಗೆ ಈ ಮೀನಿನ ಮೈ ಕೂಡ ಪಾಯ್ಸನ್ ಗ್ಲಾಂಡ್ಸ್ ಇರ್ತವೆ ಇವುಗಳನ್ನ ಬೇರೆ ಜೀವಿಗಳಿಂದ ರಕ್ಷಿಸಿ ಉಪಯೋಗಿಸುತ್ತೆ ಹಾಗೆ ಈ ಫಿಶ್ ಪಾಯಿಸನ್ ಪಾಯ್ಸನ್ ಮನುಷ್ಯನ ಪ್ರಾಣಕ್ಕೆ ಅಪಾಯವನ್ನು ಕಲ್ಪಿಸುವಷ್ಟು ವಿಷಪೂರಿತವೇನಲ್ಲ ನಂಬರ್ ಏಟ್ ದ ಬಫ್ ಟಿಫ್ ಮೋತ್ ದ ಬಫ್ ಟಿಫ್ ಮೂತ್ ಪ್ರಪಂಚದಲ್ಲೇ ಅತ್ಯಂತ ಇನ್ವಿಸಿಬಲ್ ಆಗಿ ಕಾಣಿಸುವ ಜೀವಿಗಳಲ್ಲಿ ಒಂದು ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಇದರ ಆಕಾರ ನೋಡೋದಕ್ಕೆ ಹಚ್ಚು ಕಟ್ ಮಾಡಿದ ಮರದ ಕೊಂಬೆಯ ರೀತಿ ಇರುತ್ತೆ ಈ ವಿಡಿಯೋದಲ್ಲಿ ಮತ್ತು ಫೋಟೋದಲ್ಲಿ ನೋಡ್ತಾ ಇರೋ ಹಾಗೆ ಹಚ್ಚು ಕಟ್ ಮಾಡಿದ ಕಟ್ಟಿಗೆಯ ತುಂಡಿನಂತೆ ಕಾಣಿಸುತ್ತೆ ಆದ್ರೆ ಇದು ಕಟ್ಟಿಗೆ ಅಲ್ಲ ಇದೊಂದು ಇನ್ಸೆಕ್ಟ್ ಇದರ ಹಿಂದೆ ಮುಂದೆ ಇರುವ ಆಕಾರವು ಕೂಡ ಕಟ್ ಮಾಡಿದ ಕಟ್ಟಿಗೆಯ ರೀತಿ ಕಾಣಿಸುತ್ತೆ ಇದು ಹೆಚ್ಚಾಗಿ ತೋಟಗಳಲ್ಲಿ ಮತ್ತು ಕಾಡಿನಲ್ಲಿ ವಾಸಿಸುತ್ತೆ ಇದು ಹೆಚ್ಚಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕಾಣಿಸುತ್ತೆ ಇದು ಜೀವನ ಪೂರ್ತಿ ಮರಗಳಿಗೆ ಅಂಟಿಕೊಂಡೇ ಜೀವಿಸುತ್ತೆ ಇದು ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ ಗೆ ಮೂವ್ ಆದಾಗ ಇದರ ರೆಕ್ಕೆಗಳು ಮತ್ತು ಕಾಲುಗಳ ಸಹಾಯದಿಂದ ಮುಂದಕ್ಕೆ ಹೋಗುತ್ತೆ ಹಾಗ ಮಾತ್ರ ನಾವು ಇದನ್ನ ಗುರುತು ಹಿಡಿಯಬಲ್ಲೆವು ನಂಬರ್ ನೈನ್ ದ ರೈಟ್ ಐಡ್ ಫ್ಲೌಂಡರ್ ಫ್ಲೌಂಡರ್ ಒಂದು ಫ್ಲಾಟ್ ಫಿಶ್ ಮತ್ತು ಯಾವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ ಇದು ನೀರಿನಲ್ಲಿ ಈಜುವಾಗ್ಲೂ ಕೂಡ ಫ್ಲಾಟ್ ಆಗಿ ಈಜುತ್ತೆ ಇದು ಯಾವಾಗ್ಲೂ ಸಮುದ್ರದಲ್ಲಿರುವ ಉಸಿಗಿನಲ್ಲಿ ಇರುತ್ತೆ ಅದಕ್ಕೆ ಇದು ಅಷ್ಟು ಫ್ಲಾಟ್ ಆಗಿರುತ್ತೆ ಇದು ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿರುವುದರ ಜೊತೆಗೆ ತುಂಬಾ ಸುಲಭವಾಗಿ ಮಣ್ಣಿನಲ್ಲಿ ಬಚ್ಚಿಟ್ಟುಕೊಳ್ಳಬಲ್ಲದು ಈ ಸಾಮರ್ಥ್ಯದಿಂದ ದೊಡ್ಡ ದೊಡ್ಡ ಜೀವಿಗಳು ಇದನ್ನ ಕಂಡು ಹಿಡಿಯೋದಿಲ್ಲ ಅಷ್ಟೇ ಅಲ್ಲದೆ ಇದೇ ಟೆಕ್ನಿಕ್ ನ ಬಳಸಿಕೊಂಡು ಇದು ಬೇರೆ ಜೀವಿಗಳನ್ನ ತುಂಬಾ ಸುಲಭವಾಗಿ ಬೇಟೆಯಾಡುತ್ತೆ ಈ ಫ್ಲೌಂಡರ್ ಜನನ ಒಂದು ಲಾಭದಿಂದ ಶುರುವಾಗುತ್ತೆ ಆದರೆ ಇದು ಅಡಲ್ಟ್ ಆಗುವ ಹೊತ್ತಿಗೆ ಇದರ ಬೆಳವಣಿಗೆ ಹೆಚ್ಚಾಗಿರುತ್ತೆ ಅಷ್ಟೇ ಅಲ್ಲ ಇದು ಸಮುದ್ರದಲ್ಲಿ ಈಜುತ್ತಿರುವಾಗ ಬ್ಯಾಕ್ ಗ್ರೌಂಡ್ ಕಲರ್ ನ ತನ್ನ ಬಾಡಿ ಕಲರ್ ಆಗಿ ಬದಲಾಯಿಸಿಕೊಳ್ಳಬಲ್ಲದು ನಂಬರ್ ಟೆನ್ ಓಕ್ ಲೀಫ್ ಬಟರ್ಫ್ಲೈ ಫ್ರೆಂಡ್ಸ್ ನಾವು ತುಂಬಾ ಸಲ ಬಣ್ಣ ಬಣ್ಣದ ಮತ್ತು ಎಷ್ಟೋ ಸುಂದರವಾಗಿರುವ ಚಿಟ್ಟೆಗಳನ್ನ ನೋಡಿರ್ತೀವಿ ಆದ್ರೆ ಈ ರೀತಿಯ ಇನ್ವಿಸಿಬಲ್ ಚಿಟ್ಟೆಯನ್ನ ಯಾವತ್ತೂ ನೋಡಿರೋದಿಲ್ಲ ಇದನ್ನ ಮೊದಲ ಸಲ ನೋಡಿದಾಗ ಖಂಡಿತ ಇದು ಒಣಗಿದ ಎಲೆ ಅನ್ಕೊಳ್ತಾರೆ ಏಕೆಂದ್ರೆ ನೋಡೋದಕ್ಕೆ ಇದು ಆ ರೀತಿ ಕಾಣಿಸುತ್ತೆ ಆದ್ರೆ ಇದು ತುಂಬಾ ಯುನೀಕ್ ಮತ್ತು ರೇರ್ ಚಿಟ್ಟೆ ಇದನ್ನ ಕಾಡಿನಲ್ಲಿ ಮತ್ತು ಮರದ ಪೊದೆಗಳಲ್ಲಿ ಗುರುತಿಸೋದು ತುಂಬಾ ಕಷ್ಟ ಏಕೆಂದ್ರೆ ಒಣಗಿದ ಎಲೆಗಳ ಮಧ್ಯೆ ಇದು ಸಹ ಒಂದು ಒಣಗಿದ ಎಲೆಯ ರೀತಿ ಕಾಣಿಸುತ್ತೆ ಈ ಚಿಟ್ಟೆ ನೇಪಾಳ್ ಚೈನಾ ಭೂತಾನ್ ಮತ್ತು ಥೈಲ್ಯಾಂಡ್ ನಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಈ ಚಿಟ್ಟೆಯ ರೆಕ್ಕೆಗಳು ಹೊರಗೆ ನೋಡೋದಕ್ಕೆ ಒಣಗಿದ ಎಲೆಯ ರೀತಿ ಕಂಡ್ರು ಒಳಗೆ ಮಾತ್ರ ತುಂಬಾ ಕಲರ್ಫುಲ್ ಆಗಿ ಸುಂದರವಾಗಿ ಇರುತ್ತೆ ಫ್ರೆಂಡ್ಸ್ ಈ ಟೆನ್ ಇನ್ವಿಜಿಬಲ್ ಅಥವಾ ಕ್ರಿಯೇಚರ್ ನಲ್ಲಿ ಯಾವುದು ನಿಮಗೆ ಇಷ್ಟವಾಯಿತು ಕಮೆಂಟ್ ಮಾಡಿ ತಿಳಿಸಿ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೆ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್